ಸಮ್ಮಿಶ್ರ ಸರ್ಕಾರದ ಪತನ ಆಗಿತ್ತು. ಸಮ್ಮಿಶ್ರ ಸರ್ಕಾರದ ಪತನದಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ಇದ್ದೆ. ಅವತ್ತಿನ ದಿವಸ ಅವತ್ತು ಯಾಕೆ ಪತನ ಆಯಿತು ಅಂತಂದರೆ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ನಾಡಿಗೆ ಯಾವುದೇ ರೀತಿಯ ಅನುಕೂಲ ಅಭಿವೃದ್ಧಿಗೆ ಯಾವುದು ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಪತನ ಆಗಿ ಬಿ ಜೆ ಪಿ ಸರ್ಕಾರದ ಸ್ಥಾಪನೆಗೆ ಕಾರಣ ಆದವು. ನಾವು ಇಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲಿ ಬಂದರೆ ದೆಹಲಿಯಲ್ಲೂ ಬಿ ಜೆ ಪಿ ಸರ್ಕಾರ ಇದ್ದು ನಾಡಿನ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಶ್ವಾಸದಿಂದ ನಾವು ಸ್ನೇಹಿತರುಗಳೆಲ್ಲ ಡಬಲ್ ಇಂಜಿನ್ ಅಂತ ಹೆಸರು ಕೊಟ್ಟವರೇ ನಾವು ಆವತ್ತಿನ ದಿವಸ ಇದ್ದೀವಿ. ಆದರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡು, ಆದರೆ ನಮ್ಮ ಕನಸುಗಳು ಭರವಸೆಗಳು ನುಚ್ಚು ನೂರಾದವು. ಒಂದು ಐತಿಹಾಸಿಕ ಪರಮ ಭ್ರಷ್ಟ ಸರ್ಕಾರದ ರಚನೆಗೆ ನಾವು ಕಾರಣರಾಗಬೇಕು. ವಿಶ್ವನಾಥ್ ಹಣ ತೊಗೊಂಡು ಹೊರಟೋದ್ರು ಅಂತೇಳಿ ಪಾಪ ನಮ್ಮ ಜಿಲ್ಲೆ ಶಾಸಕರೊಬ್ಬರು ಕೂಡ ವಿಧಾನಸಭೆಯಲ್ಲೇ ಹೇಳಿದ್ರು, ಆವಾಗಲೂ ಕೂಡ ಹೇಳಿದ್ರು, ನಾ ತೊಗೊಂಡಿದ್ರೆ ಕೊಟ್ಟಿರೋನೊಬ್ಬ ಬೇಕು, ಕರ್ಕೊಂಬಪ್ಪ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಅರ್ಧ ದಿವಸ ಇದ್ದರೂ ಅವ್ರು ಯಾರೂ ಬರಲಿಲ್ಲ, ಬರೇ ಸುಳ್ಳಿನ ಮಾತಾಯಿತು. ವಿಶ್ವನಾಥ್ ಹಣ ತೊಗೊಂಡು ಬಿ ಜೆ ಪಿಗೆ ಹೊಟ್ಟೋದ್ರು ಅಂತ ಹೇಳ್ತಾರಲ್ಲ, ಹಾಗೊಂದು ವೇಳೆ ಹೋಗಿದ್ರಿ ನಾನು ಭಾರತ ಜನತಾ ಪಾರ್ಟಿಯ ಕಚೇರಿಯಲ್ಲೇ ದೆಹಲಿಯ ವೀಕ್ಷಕರು ಅರುಣ್ ಸಿಂಗ್, ಮೂರು ಜನ ವೀಕ್ಷಕರು ಬಂದಾಗ ಅವ್ರ ಎದುರುಗೇನೆ ಅವತ್ತು ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವರೇ ನೀವೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ನಾಯಕ, ದಯಮೀಡ ರಾಜೀನಾಮೆ ಕೊಡಿ ಅಂತಂಥೇಳಿ ಅವತ್ತು ನಾನು ಅವ್ರ ಎದುರಿಗೆ ಆಗ್ರಹ ಮಾಡಿದೆ. ಒಂದು ವೇಳೆ ನಾವೇನಾದರೂ ಕೂಡ ಯಾವುದಾದ್ರೂ ಅಪೇಕ್ಷೆ ಮಾಡಿದರೆ ಆ ತಾಕತ್ತು ಅಥವಾ ನೀಯತ್ತು ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಟ್ ಮಾರಲ್ ಗಡ್ಸ್ ಐ ಹ್ಯಾವ್. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರ ತಪ್ಪು ಮಾಡಿದಾಗಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನು ಟೀಕೆ ಮಾಡ್ತಕ್ಕಂಥ ಎಚ್ಚರ ಮಾಡ್ತಕ್ಕಂಥ ಕೆಲಸನ ನಾನು ಮೊದಲಿಂದನೂ ಕೂಡ ಮಾಡಿಕೊಂಡೇ ಬಂದಿದ್ದೀನಿ. ಹಾಗಾಗಿ ತಪ್ಪು ಕಂಡಾಗ ನಿರ್ಭೀತಿಯಿಂದ ಹೇಳುವಂಥದ್ದು ನನ್ನ ಆಜನ್ಮ ಸಿದ್ಧ ಹಕ್ಕು. ಆ ಹಕ್ಕನ್ನು ಯಾರೂ ಕೂಡ ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು, ಮತ್ತು ನನ್ನ ನಾಲಿಗೆಯನ್ನು ಯಾರಾದರೂ ಮೊಂಡು ಮಾಡಬೇಕು ಅಂತಿದ್ದು ಅದು ಕೂಡ ಆಗದು. ಹಾಗಾಗಿ ಸ್ನೇಹಿತರೆ, ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಸಾರ್ವಜನಿಕ ಜೀವನದ ಸಾಕ್ಷಿ ಪ್ರಜ್ಞೆಯಾಗಿಯೇ ಉಳ್ಕೊಂಡು ಬಂದಿದ್ದೀನಿ. ಇವತ್ತು ನನಗೂ ಕೂಡ ಯಾತಕ್ಕೆ ಇವತ್ತು ಕೂತ್ಕೊಂಡಿದ್ದೀವಿ ಅಂತ ಅಂದರೆ, ಈ ಭ್ರಷ್ಟ ಸರ್ಕಾರವನ್ನು ತರಲಿಕ್ಕೆ ಕಾರಣ ಆದಂಥ ಮುಂದೆ ನಿಂತಂಥ ನನಗೆ ನನ್ನ ಆತ್ಮನೇ ಹೇಳ್ತಾ ಇರುತ್ತೆ, ಹೇ ವಿಶ್ವನಾಥ್ ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ ಅಂತಂಥೇಳಿ ನನ್ನ ಅಂತರಾತ್ಮ ನನ್ನನ್ನು ತಿವಿತಾನೇ ಇತ್ತು. ಹಾಗಾಗಿ ಈ ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಇವತ್ತು ಮಹಾತ್ಮ ಗಾಂಧಿಯವರು ಪುತ್ಥಳಿ ಎದುರಿಗೆ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂಥ, ಇವತ್ತು ಇದೆಲ್ಲದಕ್ಕೂ ಕೂಡ ಹಕ್ಕನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಇವತ್ತು ನಾವೆಲ್ಲ ಇದ್ದೀವಿ. ಭಾಳ ಜನ ಹೇಳ್ತಾರೆ, ಅದು ಯಾರ್ಯಾರೋ ನೋಡಿದೆ ಪತ್ರಿಕೆಯಲ್ಲಿ, ನೀವು ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಮ್ ಎಲ್ ಸಿ ಮಾಡ್ತು ರಾಜೀನಾಮೆ ಕೊಟ್ಬಿಡಿ. ನೋ, ನನ್ನನ್ನು ಮಾಡಿದ ಯಾವ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೂ ಅಲ್ಲ, ನನ್ನ ಎಮ್ ಎಲ್ ಸಿ ಮಾಡಿದ್ದು ನಾಮಕರಣ ಸದಸ್ಯರನ್ನಾಗಿ ಸಾಹಿತ್ಯ ಕೂಟದಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ನನ್ನನ್ನು ನಾಮಕರಣ ಮಾಡಿದರೆ ಹೊರತು ಅದಕ್ಕೆ ಇವರು ಯಾರೂ ಕಾರಣ ಅಲ್ಲ ಅಂತಕ್ಕಂಥದ್ದು.